ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾವು ಗಿರಿಜಾ ಹೆಲ್ತ್ ಆ್ಯಂಡ್ ಸರ್ಜಿಕಲ್ಸ್ನಲ್ಲಿದ್ದೇವೆ. ಸರ್ಜಿಕಲ್ಸ್ ಪರಿಕರಗಳಿಗೆ ಹೆಸರುವಾಸಿಯಾದ ಸಂಸ್ಥೆ ಅಂತ ಹೇಳಿದರೆ ಗಿರಿಜಾ ಹೆಲ್ತ್ ಕೇರ್ ಆ್ಯಂಡ್ ಸರ್ಜಿಕಲ್ಸ್. ಉಡುಪಿ ಹಾಗೂ ಮಂಗಳೂರಿನಲ್ಲಿ ಎರಡು ಕಡೆಯಲ್ಲಿ ಇವರ ಶಾಖೆಗಳಿವೆ. ಹಾಗಾದರೆ ಜನಸಾಮಾನ್ಯರಿಗೆ ಗಿರಿಜಾ ಹೆಲ್ತ್ ಕೇರ್ ಆ್ಯಂಡ್ ಸರ್ಜಿಕಲ್ಸ್ನಲ್ಲಿ ಏನೆಲ್ಲ ಸೌಲಭ್ಯಗಳಿರ್ತದೆ, ಅವರಿಗೆ ಏನೆಲ್ಲ ಉಪಯುಕ್ತವಾಗುವಂತಹ ಪರಿಕರಗಳಿರ್ತವೆ ಅನ್ನೋದನ್ನು ಗಿರಿಜಾ ಹೆಲ್ತ್ ಆ್ಯಂಡ್ ಸರ್ಜಿಕಲ್ಸ್ನಲ್ಲಿ ನೋಡೋಣ, ಬನ್ನಿ. ಗಿರಿಜಾ ಹೆಲ್ತ್ ಕೇರ್ ಆ್ಯಂಡ್ ಸರ್ಜಿಕಲ್ಸ್ ಸರ್ಜಿಕಲ್ಸ್ ಉಪಕರಣಗಳಿಗೆ ಹೆಸರುವಾಸಿಯಾದ ಸಂಸ್ಥೆ. ಉಡುಪಿ ಮತ್ತು ಮಂಗಳೂರು ಜನತೆಗೆ ಒಳ್ಳೆಯ ಗುಣಮಟ್ಟದ ಸರ್ಜಿಕಲ್ಸ್ ಪರಿಕರಗಳನ್ನು ನೀಡುವ ಉತ್ತಮ ಸ್ಟೋರ್ ಇದಾಗಿದ್ದು, ಉಡುಪಿಯಲ್ಲಿ ಯಶಸ್ವಿಯಾಗಿ ಒಂದು ವರ್ಷ ಪೂರೈಸಿದ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಉಡುಪಿ ಮಿತ್ರ ಹಾಸ್ಪಿಟಲ್ ಬಳಿ ವಾದಿರಾಜ್ ಕಾಂಪ್ಲೆಕ್ಸ್ನಲ್ಲಿರುವ ಗಿರಿಜಾ ಹೆಲ್ತ್ ಕೇರ್ ಆ್ಯಂಡ್ ಸರ್ಜಿಕಲ್ಸ್ ಕೋವಿಡ್ ನಂತರ ಸಂಕಷ್ಟದ ಸಮಯದಲ್ಲಿ ಉಡುಪಿ ಜನತೆಗೆ ಕೊರೋನಾ ನಿಯಂತ್ರಣ ಸಾಮಗ್ರಿಗಳನ್ನು ಒದಗಿಸುವ ಮೂಲಕ ಸಹಕಾರಿಯಾಯಿತು. ಮಂಗಳೂರಿನ ಶೇಡಿಗುಡ್ಡೆಯಲ್ಲಿರುವ ಸಿಟಿ ಪ್ಲಾಜಾದಲ್ಲಿ ಇದರ ಇನ್ನೊಂದು ಶಾಖೆ ಆರಂಭಗೊಂಡಿದ್ದು ಜನರ ಸೇವೆಯಲ್ಲಿ ನಿರತವಾಗಿದೆ. ಈ ಸಂಸ್ಥೆಯ ಪಾಲುದಾರರಾದ ರವೀಂದ್ರ ಕೆ ಶೆಟ್ಟಿಯವರು ಉಡುಪಿ ಮತ್ತು ಮಂಗಳೂರು ಜನತೆಯ ಆರೋಗ್ಯದ ಹಿತದೃಷ್ಟಿಯಿಂದ ಸಂಸ್ಥೆಯನ್ನು ಆರಂಭಿಸಿದ್ದಾರೆ. ಇನ್ನು ಗಿರಿಜಾ ಹೆಲ್ತ್ ಕೇರ್ ಆ್ಯಂಡ್ ಸರ್ಜಿಕಲ್ಸ್ನಲ್ಲಿ ಪಿಪಿಇ ಕಿಟ್, ರಬ್ಬರ್ ಹ್ಯಾಂಡ್ ಗ್ಲೌಸ್, ಇನ್ಫ್ರಾರೆಡ್ ಥರ್ಮೋಮೀಟರ್, ಸ್ಯಾನಿಟೈಸರ್ ಸ್ಪ್ರೇಯರ್, ಫೇಸ್ ಶೀಲ್ಡ್, ಸ್ಯಾನಿಟೈಸರ್ಸ್, ಗರ್ಭಿಣಿಯರಿಗೆ ಸೇಫ್ಟಿ ಬೆಲ್ಟ್ ಮೊದಲಾದ ಅತ್ಯಾಧುನಿಕ ಗುಣಮಟ್ಟದ ಪರಿಕರಗಳು ಗಿರಿಜಾ ಹೆಲ್ತ್ ಕೇರ್ ಆ್ಯಂಡ್ ಸರ್ಜಿಕಲ್ಸ್ನಲ್ಲಿ ಲಭ್ಯವಿದೆ. ಹಾಗೂ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಅತ್ಯುತ್ತಮ ಗುಣಮಟ್ಟದ ಅಡಲ್ಟ್ ಡೈಪರ್, ಆರ್ಥೋ ಫುಟ್ವೇರ್, ಬಿಪಿ ಟೆಸ್ಟಿಂಗ್ ಮಷೀನ್, ಶುಗರ್ ಟೆಸ್ಟಿಂಗ್ ಮಷೀನ್, ಆರ್ಥೋ ಬೆಲ್ಟ್ಸ್, ವಾಕಿಂಗ್ ಸ್ಟಿಕ್ಸ್, ವಾಕರ್, ವೀಲ್ಚೇರ್ಸ್, ಪೇಷಂಟ್ ಕಾಟ್ ಲಭ್ಯವಿದೆ. ಜನಸಾಮಾನ್ಯರಿಗೆ ಉಪಯುಕ್ತವಾಗುವಂತಹ ಸರ್ಜಿಕಲ್ಸ್ ಪರಿಕರಗಳು ಗಿರಿಜಾ ಹೆಲ್ತ್ ಕೇರ್ ಆ್ಯಂಡ್ ಸರ್ಜಿಕಲ್ಸ್ನಲ್ಲಿ ಸಿಗಲಿವೆ. ವೀಕ್ಷಕರೇ, ನಮ್ಮ ಜೊತೆ ಗಿರಿಜಾ ಹೆಲ್ತ್ ಕೇರ್ ಆ್ಯಂಡ್ ಸರ್ಜಿಕಲ್ಸ್ನ ಮಾಲಕರಾಗಿರುವಂತಹ ರವೀಂದ್ರ ಕೆ ಶೆಟ್ಟಿ ಅವರಿದ್ದಾರೆ. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೆ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸರ್, ನಿಮ್ಮ ಸಂಸ್ಥೆ ಯಶಸ್ವಿಯಾಗಿ ಒಂದು ವರ್ಷ ಪೂರೈಸಿದೆ. ಉಡುಪಿ ಮತ್ತು ಮಂಗಳೂರು ಭಾಗದಲ್ಲಿ ಬಹುಶಃ ಎಲ್ಲೂ ಇರಲಿಕ್ಕಿಲ್ಲ ಇಂಥ ಸರ್ಜಿಕಲ್ ಸಂಸ್ಥೆ. ಸರ್, ನಿಮ್ಮ ಉದ್ದೇಶ ಏನಾಗಿತ್ತು ಸರ್? ಯಾವ ಉದ್ದೇಶದಿಂದ ನೀವು ಇದು ಗಿರಿಜಾ ಹೆಲ್ತ್ ಆ್ಯಂಡ್ ಸರ್ಜಿಕಲ್ ಸಂಸ್ಥೆಯನ್ನು ಪ್ರಾರಂಭಿಸಿದ್ರಿ? ನಾವು ಈ ಮೊದಲು ನಮ್ಮದು ಗಿರಿಜಾ ಎಂಟರ್ಪ್ರೈಸಸ್ ಅನ್ನುವಂಥದ್ದು ನಮ್ಮದು ಹೋಲ್ಸೇಲ್ ಡಿಸ್ಟ್ರಿಬ್ಯೂಷನ್ ಇತ್ತು. ಅದರಲ್ಲಿ ನಾವು ಬೋತ್ ಅಂತೇಳಿದರೆ ಎರಡು ಫಾರ್ಮಸ್ಯೂಟಿಕಲ್ ಅಂತೇಳಿ ಮೆಡಿಸಿನ್ಸ್ ಮತ್ತು ಸರ್ಜಿಕಲ್ಸ್ ಎರಡನ್ನು ಒಟ್ಟಿಗೆ ನಾವು ಡೀಲ್ ಮಾಡ್ತಿದ್ವಿ. ಅದು ನಮ್ಮದು ಹೋಲ್ಸೇಲ್ ಡಿವಿಷನ್ ಆಗಿದ್ದಿತ್ತು. ಆನಂತರ ನಮ್ಮ ನನಗೆ ಒಂದು ಅನಿಸಿತ್ತು, ಈ ಎಲ್ಲ ಕಡೆ ಮೆಡಿಕಲ್ಸ್ಗಳೆಲ್ಲ ಇದ್ದಾವೆ, ಆದರೆ ಸರ್ಜಿಕಲ್ಗೆ ಸಂಬಂಧಪಟ್ಟ ಹಾಗೆ ಶೋರೂಮ್ ಇಲ್ಲಿ ಎಲ್ಲೂ ಇರಲಿಲ್ಲ, ಇಲ್ಲೇ ಆಗಲಿ ಅಥವಾ ಒಂದು ಹತ್ತಿರದ ಮಂಗಳೂರಾಗಿ ನಾನು ನೋಡಿದ ಮಟ್ಟಿಗೆ ಎಲ್ಲೂ ಇರಲಿಲ್ಲ. ಹಾಗಾಗಿ ನಾನೊಂದು ಆಲೋಚನೆ ಮಾಡಿ ಇಂಥ ಒಂದು ಸರ್ಜಿಕಲ್ ಎಕ್ಸ್ಕ್ಲೂಸಿವ್ ಸರ್ಜಿಕಲ್ ಪ್ರೊಡಕ್ಷನ್ ಒಂದು ಶೋರೂಮ್ ಮಾಡಿದರೆ ಹೇಗೆ, ಇದರಿಂದ ಜನರಿಗೆ ಯಾವ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಸರ್ವಿಸ್ ಕೊಡಬಹುದು ಅನ್ನುವ ಒಂದು ನಿಟ್ಟಿನಲ್ಲಿ ನಾನು ಇದನ್ನು ಪ್ಲ್ಯಾನ್ ಮಾಡಿ ಈ ಒಂದು ಸರ್ಜಿಕಲ್ ಶೋರೂಮನ್ನು ನಾವು ಇಲ್ಲಿ ಶುರು ಮಾಡಿದ್ದೇವೆ. ಇದು ಉಡುಪಿಯಲ್ಲಿ ಅಥವಾ ಮಂಗಳೂರಿನಲ್ಲಿ ಬೇಕಾದ್ರಾಗಲಿ ಇದು ಮೊದಲ ಬಾರಿಗೆ ಈ ರೀತಿಯ ಶೋರೂಮ್ ಆಗಿರುವಂಥದ್ದು. ಸೊ ನಾವು ಉಡುಪಿಯಲ್ಲಿ ಪ್ರಾರಂಭಿಸಿದಾಗ ನಮಗೆ ಉತ್ತಮ ರೆಸ್ಪಾನ್ಸ್ ಸಿಕ್ಕಿತ್ತು ಇಲ್ಲಿ ಉಡುಪಿಯ ಜನರಿಂದ. ಯಾಕಂದರೆ ಇದು ಹೊಸ ಕಾನ್ಸೆಪ್ಟ್ ಒಂದು, ಮತ್ತು ನಮ್ಮಲ್ಲಿ ಎಲ್ಲ ರೀತಿಯ ಸರ್ಜಿಕಲ್ ಪ್ರೊಡಕ್ಟ್ಸ್ಗಳು, ವೆರೈಟೀಸ್ ಆಫ್ ಸರ್ಜಿಕಲ್ ಪ್ರೊಡಕ್ಟ್ಸ್ಗಳು ಎಲ್ಲ ಇದ್ದವು. ಹಾಗಾಗಿ ನಮಗೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿತ್ತು. ಆ ಕಾರಣದಿಂದ ನಾವು ಮಂಗಳೂರಲ್ಲಿ ಇನ್ನೊಂದು ಬ್ರಾಂಚನ್ನು ತೆಗಲಿಕ್ಕೆ ನಮಗೆ ಪ್ರೇರೇಪಣೆ ಆಯಿತು. ಸರ್, ನೀವು ಹೇಳಿದರೆ ಅಂದರೆ ಉಡುಪಿ ಜನರಿಂದ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿತ್ತು, ಯಾಕಂದರೆ ಇದರ ಒಂದು ಹೊಸ ಕಾನ್ಸೆಪ್ಟ್ ಅಂತ ಹೇಳಿದರೆ. ಸರ್, ನೀವು ಅಂದರೆ ಸ್ಟಾರ್ಟಿಂಗ್ ಅಂದರೆ ಜನರಿಗೆ ಇದ್ರ ಬಗ್ಗೆ ಹೇಗೆ ಮಾಹಿತಿಯನ್ನು ನೀಡ್ತಾ ಇದ್ರಿ ಅವರಿಗೆ? ನಾವು ಮಾಹಿತಿ ಅಂತ ಹೇಳಿದರೆ ನಾವು ಈಗ ಟಿ ವಿ ಆ್ಯಡ್ ಆಗಲಿ ಅಥವಾ ಬೇರೆ ನಮ್ಮದು ಪೇಪರ್ನಲ್ಲಿ ಆ್ಯಡ್ ಆಗಲಿ ಅಥವಾ ನಮ್ಮದು ಬೇರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಇದನ್ನು ನಾವು ಇದು ಮಾಡಿದ್ವಿ, ಜನರಿಗೆ ಮುಟ್ಟುವ ಹಾಗೆ ನಾವು ಇಲ್ಲಿ ಮಾಡಿದ್ವಿ, ಪಬ್ಲಿಸಿಟಿ ಮಾಡಿದ್ವಿ. ಅದಲ್ಲದೆ ಈಗ ಕೆಲವರಿಗೆ ಇದರ ಬಗ್ಗೆ ಬಹಳ ಕೆಲವರಲ್ಲಿ ಬಂದವರು ಹೇಳ್ತಾರೆ ಇಂಥ ಒಂದು ಶೋರೂಮ್ ನಮಗೆ ಬೇಕಿತ್ತು ಅಂತೇಳಿ. ಯಾಕಂತೇಳಿದರೆ ಈಗ ಬೇರೆ ಕಡೆಯಲ್ಲಿ ಹೇಗಂತೇಳಿದರೆ ಒಂದೇ ವೆರೈಟಿ ಇರ್ತದೆ, ಇಲ್ಲಿ ಆಗಲ್ಲ. ವೆರೈಟೀಸ್ ಆಫ್ ಪ್ರಾಡಕ್ಟ್ಸ್, ಈವನ್ ರೇಟಿಂದಾಗಲಿ ರೇಟಲ್ಲಿ ಕೂಡ ಮೂರು ನಾಲ್ಕು ವೆರೈಟಿ ಇದೆ, ಅದೇ ರೀತಿ ಕ್ವಾಲಿಟಿಯಲ್ಲೂ ಕೂಡ ಮೂರು ನಾಲ್ಕು ವೆರೈಟಿ ಇದೆ. ಮತ್ತು ಇಲ್ಲಿ ಕಸ್ಟಮರಿಗೆ ಏನಂತೇಳಿದರೆ ಇಲ್ಲಿ ಬಂದು ಅವರು ಅದನ್ನು ನೋಡಿ ಹಾಕಿ ನೋಡಿ ಅವರಿಗೆ ಆ ಸೈಜೆಲ್ಲ ಹಾಕಿ ನೋಡಿ ತಗೊಂಡು ಹೋಗುವಂಥ ಒಂದು ಅವಕಾಶ ಇದೆ. ಹಾಗಾಗಿ ಹೆಚ್ಚಿನವರು ಇಂಥದನ್ನು ಲೈಕ್ ಮಾಡ್ತಾರೆ. ಹಾಗಾಗಿ ಇದು ಮೌತ್ ಮೌತ್ ಪಬ್ಲಿಸಿಟಿ ಆಗಿ ನಮಗೆ ಬಹಳ ಉಪಕಾರ ಆಗಿದೆ. ಹಾಗಾಗಿ ಇದು ಯಶಸ್ವಿಯಾಗಿ ಒಂದು ವರ್ಷ ಪೂರೈಸಿದೆ ಅಂತ ಹೇಳಬಹುದು. ಹೌದು ಹೌದು. ಹಾಗೆ ಸರ್, ನೀವು ಅಂದ್ರೆ ಎಷ್ಟು ವರ್ಷದಿಂದ ಈ ಫೀಲ್ಡ್ ಅಲ್ಲಿ ಇದ್ದೀರಾ? ನಾನು ಅಂತ ಹೇಳಿದ್ರೆ ನಾನು ಸಾಧಾರಣ ಒಂದು 20 ವರ್ಷದಿಂದ ಈ ಫೀಲ್ಡ್ ಅಲ್ಲಿ ಇದ್ದೇನೆ. ನಾನು ಮೆಡಿಕಲ್ ರೆಪ್ರೆಸೆಂಟೇಟಿವ್ ಆಗಿ ಕೆಲಸ ಮಾಡಿ ಅದನಂತರ ನಮ್ಮದು ಓನ್ ಫಾರ್ಮಸ್ಯೂಟಿಕಲ್ ಸರ್ಜಿಕಲ್ ಡಿಸ್ಟ್ರಿಬ್ಯೂಷನ್ ಅನ್ನು ಮಾಡಿ ಈಗ ಅದರೊಟ್ಟಿಗೆ ಇದನ್ನು ರಿಟೇಲ್ ಕೌಂಟರ್ ಅನ್ನು ನಾವು ನಡೆಸ್ತಾ ಇದ್ದೇವೆ. ಹಾಗೆ ಸರ್, ನಿಮ್ಮ ನೂತನ ಸಂಸ್ಥೆ ಅಂದರೆ ಮಂಗಳೂರಲ್ಲೂ ಸಹ ಆರಂಭವಾಗಿದೆ, ಅಲ್ಲಿ ಶಾಖೆ ಕೂಡ, ಅಲ್ಲಿ ರೆಸ್ಪಾನ್ಸ್ ಹೇಗಿದೆ ಸರ್ ಮಂಗಳೂರಲ್ಲಿ? ಅಲ್ಲ, ಮಂಗಳೂರಲ್ಲಿ ಕೂಡ ಹಾಗೆ, ನಮ್ಮ ಉಡುಪಿಯಲ್ಲಿ ಇರುವಾಗಲೇ ಮಂಗಳೂರು ಭಾಗದಿಂದ ನಮಗೆ ಕಸ್ಟಮರ್ ಬರ್ತಾಯಿದ್ರು, ಮಂಗಳೂರಾಗಲಿ ಸುರತ್ಕಲ್ ಆಗಲಿ ಆ ಕಡೆಯಿಂದ, ಇವನ್ ಬಿ ಸಿ ರೋಡಿಂದ ಬರ್ತಾಯಿದ್ರು.
ಅವ್ರು ಬಂದವ್ರು ಹೇಳ್ತಾ ಇದ್ರು ನೀವು ನಮ್ಮ ಮಂಗಳೂರಲ್ಲಿ ಮಾಡಿದರೆ ಒಳ್ಳೆಯದು, ನಮಗೆ ಸ್ವಲ್ಪ ಮಂಗಳೂರು ಜನರಿಗೆ ಅದು ಬಹಳ ಉಪಕಾರ ಆಗ್ತದೆ ಅಂತೇಳಿ. ಹಾಗಾಗಿ ನಾವು ಮಂಗಳೂರಿನಲ್ಲ ಕಳೆದ ನವಂಬರಿನಲ್ಲಿ ಮಂಗಳೂರಿನಲ್ಲಿ ನಾವು ಓಪನ್ ಮಾಡಿದ್ವಿ. ನಮಗೀಗ ಒಳ್ಳೆ ರೆಸ್ಪಾನ್ಸ್ ಇದೆ ಅಲ್ಲಿ. ಈಗ ಇವನ್ನ ಕೊರೋನಾ ಆದ ಟೈಮ್ ಆದರೂ ಈಗ ನಮಗೆ ರೆಸ್ಪಾನ್ಸು ಒಳ್ಳೆ ಇದೆ ಅಲ್ಲಿ. ಮಂಗಳೂರಲ್ಲಿ ಕೂಡ ಒಳ್ಳೆ ಇದೆ, ಮಂಗಳೂರಲ್ಲಿ ಕೂಡ ರೆಸ್ಪಾನ್ಸ್ ಒಳ್ಳೆ ಇದೆ ಅಂತ ಹೇಳ್ತೀರಾ. ಹಾಗೆ ಸರ್, ಇಲ್ಲಿಗೆ ಕಸ್ಟಮರ್ಸ್ ಬರ್ತಾರಲ್ಲ, ಅವ್ರಿಗೆ ಏನಾದರೂ ಅಡ್ವಾಂಟೇಜಸ್ ಏನಿರ್ಬೋದು ಸರ್, ಅಂದರೆ ಕ್ವಾಲಿಟಿ ಆಗಿರ್ಬೋದು, ಹಾಗೆ ಪ್ರೈಸ್ ವಿಷಯದಲ್ಲಿ ಆಗಿರ್ಬೋದು, ಏನೆಲ್ಲ ಅಡ್ವಾಂಟೇಜಸ್ ಇದೆ ಕಸ್ಟಮರ್ಸ್ಗೆ? ಹೌದು, ಅದೇ ನಾನು ಈಗಾಗಲೇ ಹೇಳಿದಾಗೆ ಕಸ್ಟಮರಿಗೆ ಅಂತ ಹೇಳಿದ್ರೆ ಮೂರು ನಾಲ್ಕು ವೆರೈಟಿ ಇಲ್ಲಿ ಇಲ್ಲಿ ಅವರಿಗೆ ಅವಕಾಶ ಇದು ಉಂಟು, ಚಾಯ್ಸ್ ಇದೆ. ಈಗ ಕೆಲವು ಕಡೆ ಹೋದಾಗ ಏನು ಒಂದೇ, ಅವ್ರು ಏನು ಕೊಡ್ತಾರೆ ಅದನ್ನ ಇಟ್ಕೊಂಡು ಹೋಗ್ಬೇಕು, ಇಲ್ಲಿ ಹಾಗಲ್ಲ. ಈ ಒಂದು ಕ್ವಾಲಿಟಿಯಲ್ಲೂ ಹಾಗೆ ಮೂರು ನಾಲ್ಕು ವೆರೈಟೀಸ್ ಇದೆ, ಪ್ರೈಸಲ್ಲೂ ಕೂಡ ಹಾಗೆ. ಈಗ ಒಳ್ಳೆ ರೇಟ್ ಇದೆ, ಸ್ವಲ್ಪ ಕಡಿಮೆ ರೇಟ್ ಇದೆ, ಅವರಿಗೆ ಯಾವುದು ಬೇಕು ಅದನ್ನು ಸಿಲೆಕ್ಟ್ ಮಾಡುವಂಥ ಒಂದು ಅವಕಾಶ ಇಲ್ಲಿದೆ ಇಲ್ಲಿ ನಮ್ಮಲ್ಲಿರುವಂಥದ್ದು. ಮತ್ತು ಅಂತ ಹೇಳಿದ್ರೆ ಎಕ್ಸ್ಕ್ಲೂಸಿವ್ ನಮ್ಮಂತ ಹೇಳಿದ್ರೆ ಇಲ್ಲಿ ಒಂದೇ ಈಗ ಸೂರ್ಯನಡಿ ಎಲ್ಲ ಪ್ರಾಡಕ್ಟ್ಸ್ಗಳಿದೆ. ಇಲ್ಲಿ ಒಬ್ಬರು ಬಂದವರಿಗೆ ಅದು ಇಲ್ಲ ಇದು ಇಲ್ಲ ಅಂತೇಳಿ ಇಲ್ಲ, ಆಲ್ಮೋಸ್ಟ್ ಸರ್ಜಿಕಲ್ ಸಂಬಂಧಪಟ್ಟಾಗ ಎಲ್ಲ ಪ್ರಾಡಕ್ಟ್ಸ್ಗಳನ್ನು ನಾವು ಇಲ್ಲಿ ಇಟ್ಟಿದ್ದೇವೆ. ಓಕೆ, ಎಲ್ಲ ಸರ್ಜಿಕಲ್ ಪ್ರಾಡಕ್ಟ್ಸ್ ಗಿರಿಜಾ ಹೆಲ್ತ್ ಕೇರ್ ಅಲ್ಲಿ ಸಿಗ್ತದೆ. ಹಾಗೆ ಸರ್, ಅಂದರೆ ಎಷ್ಟು ಜನ ಸ್ಟಾಫ್ಸ್ ಇದ್ದಾರೆ ನಿಮ್ಮಲ್ಲಿ ಇವಾಗ? ನಮ್ದು ಅಂತ ಹೇಳಿದ್ರೆ ಈಗ ಉಡುಪಿ ಮತ್ತು ಮಂಗಳೂರು ಅಥವಾ ಗಿರಿಜಾ ಎಂಟರ್ಪ್ರೈಸ್ ಎಲ್ಲ ಸೇರಿ ಒಂದು 26 ಜನ ನಮ್ಮೊಂದಿಗೆ ನಮ್ಮ ಸ್ಟಾಫ್ಸ್ ಇದ್ದಾರೆ. ಹಾಗೆ ಸರ್, ಇದು ಏನು ಹೋಮ್ ಡೆಲಿವರಿ ಸೌಲಭ್ಯ ಕೂಡ ಇದೆ ಅಂತ ಕೇಳ್ಪಟ್ಟಿದ್ದೆ ಸರ್, ಅದ್ರ ಬಗ್ಗೆ ಹೇಳ್ಬೋದು? ಖಂಡಿತ. ಈಗ ಇದು ನಮ್ದು ಆಕ್ಚುಲಿ ಹೇಗೆ ಅಂತ ಹೇಳಿದ್ರೆ, ಈ ಮೆಡಿಕಲ್ ಆಗಲಿ ಅಥವಾ ಸರ್ಜಿಕಲ್ ಪ್ರಾಡಕ್ಟ್ ಆಗಲಿ, ಇದೊಂದು ಬಿಸ್ನೆಸ್ ಮತ್ತು ಸರ್ವಿಸ್ ಕೂಡ, ಸರ್ವಿಸ್ ಸೆಕ್ಟರ್ ಕೂಡ ಆಗಿದೆ. ಹಾಗಾಗಿ ಹೋಮ್ ಡೆಲಿವರಿ ನಾವಿಲ್ಲಿ ಕೊಡಲೇಬೇಕಾಗ್ತದೆ. ಹಾಗಾಗಿ ನಾವು ಹೋಮ್ ಡೆಲಿವರಿ ಫೆಸಿಲಿಟಿಯನ್ನು ಕೂಡ ಇಟ್ಟಿದ್ದೇವೆ. ಸಾಮಾನ್ಯವಾಗಿ ಹೇಗೆ ಅಂತೇಳಿ ಅಡಲ್ಟ್ ಡಯಪರ್ಗಳೆಲ್ಲ ಬರ್ತದೆ, ಅದನ್ನು ಸೀನಿಯರ್ ಸಿಟಿಜನ್ಸ್ ಯೂಸ್ ಮಾಡುವಂಥದ್ದು ಅಂತೇಳಿ, ಅವ್ರ ಮನೆಯಲ್ಲಿ ಅವ್ರು ಮಾತ್ರ ಇಬ್ಬರು ಗಂಡ ಹೆಂಡತಿ ಇರ್ತಾರೆ ಸೀನಿಯರ್ಸ್, ಹಾಗೆ ಅವರಿಗೆ ಮನೆಗೆ ತಲುಪಿಸಿದ್ರೆ ತುಂಬ ಉಪಕಾರ ಆಗ್ತದೆ ಅವರಿಗೆ. ಆವಾಗ ನಾವು ಪ್ರೈಸು ಅಥವಾ ಪ್ರಾಫಿಟ್ ಅದೆಲ್ಲ ನೋಡುವಾಗಿಲ್ಲ, ಒಂದು ಸರ್ವಿಸ್ ಮೈಂಡೆಡಿಂದ ಈ ಕೆಲಸವನ್ನು ಮಾಡಬೇಕಾಗ್ತದೆ. ಹೀಗೆ ನಾವು ಮನೆ ಮನೆಗೆ ಈಗ ಪ್ರತಿಯೊಂದು ಪ್ರಾಡಕ್ಟ್, ಏನು ಸಣ್ಣ ಪ್ರಾಡಕ್ಟ್ ಆದರೂ ನಾವು ಮನೆಗೆ ಒಂದು ತಲುಪಿಸುವಂತ ವ್ಯವಸ್ಥೆಯನ್ನು ಮಾಡಿದ್ದೇವೆ ನಾವು. ಹಾಗೆ ಸರ್, ಇದೊಂದು ನ್ಯೂ ಕಾನ್ಸೆಪ್ಟ್ ಅಂದ್ರೆ ಫಸ್ಟ್ ಸ್ಟಾರ್ಟ್ ಮಾಡಿದ್ದೆ ನೀವು ಅಂತ ಹೇಳ್ಬೋದು ಉಡುಪಿ ಭಾಗದಲ್ಲಿ. ನಿಮ್ಗೆ ಆವಾಗ ಏನಾದರೂ ಒಂದು ಇತ್ತು ಸರ್, ಅಂದ್ರೆ ಒಂದು ವರ್ಷ ನಾವು ಪೂರೈಸ್ತೀವಿ, ಸ್ವಲ್ಪ ಒಂದು ಚಾಲೆಂಜಿಂಗ್ ಅಂತ ಹೇಳ್ಬೋದು ಅಂತದ್ದು, ಕೋವಿಡ್ ಸಂದರ್ಭದಲ್ಲಿ ನೀವು ಒಂದು ಹೊಸ ಶಾಖೆಯನ್ನ ಒಂದು ಸ್ಥಾಪಿಸಿದ್ದೀರಾ ಸರ್, ಇದ್ರ ಬಗ್ಗೆ ನೀವು ಏನ್ ಹೇಳ್ತೀರಾ? ಖಂಡಿತ, ನಾವು ಶುರು ಮಾಡಿದ ನಂತರ ಒಂದೇ ತಿಂಗಳಲ್ಲಿ ಕೋವಿಡ್ ಅನ್ನೋ ಇದು ಬಂದಿತ್ತು. ಹಾಗಾಗಿ ನಾವು ಸ್ವಲ್ಪ ಸುರಿಗೆ ನಮಗೆ ಸ್ವಲ್ಪ ಕಷ್ಟ ಆಯಿತು. ಆನಂತರ ನಾವು ಏನು ಮಾಡಿದ್ವಿ, ಆ ಕೋವಿಡ್ ರಿಲೇಟೆಡ್ ನಮ್ಮ ಇಕ್ವಿಪ್ಮೆಂಟ್ಸನ್ನೆಲ್ಲ ನಾವು ಆವಾಗ ಅವೈಲೇಬಲ್ ಮಾಡಿದ್ವಿ. ಆ ಟೈಮಲ್ಲಿ ಮಾಸ್ಕ್ ಆಗಲಿ ಅಥವಾ ಸ್ಯಾನಿಟೈಸರ್ ಆಗಲಿ, ಇಲ್ಲಿ ತುಂಬ ಕೊರತೆ ಇತ್ತು ಉಡುಪಿ ಆಗಲಿ ಮಂಗಳೂರಲ್ಲಿ. ಆವಾಗ ನಾವು ಇಲ್ಲಿ ತಂದು ಜನರಿಗೆ ಒಳ್ಳೆ ಸರ್ವಿಸನ್ನು ಕೊಟ್ಟಿದ್ದೇವೆ ನಾವು. ಹಾಗೆ ಸರ್, ನಿಮ್ಮ ಶಾಪಲ್ಲಿ ಏನೆಲ್ಲ ಉತ್ಪನ್ನಗಳಿವೆ ಅದನ್ನು ಬಗ್ಗೆ ಒಂದು ಸ್ವಲ್ಪ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ಬೋದು? ಖಂಡಿತ ಖಂಡಿತ. BP ಅಪರೇಟಸ್ ಅಂತ ಹೇಳಿದ್ರೆ BP ಮಿಷಿನ್ ಅಂತೇಳಿ, BP ನೋಡಲಿಕ್ಕೆ ಯೂಸ್ ಮಾಡುವಂಥ ಮಿಷಿನನ್ನು ಭಾಳ ಈಸಿಯಾಗಿ, ಇದು ಎಲೆಕ್ಟ್ರಾನಿಕ್ ಅಂತ ಹೇಳಿದರೆ ಬ್ಯಾಟ್ರಿ ಅಥವಾ ನಮ್ಮ ಮೊಬೈಲ್ ಚಾರ್ಜರಿಂದ ಕೂಡ ಇದನ್ನು ಯೂಸ್ ಮಾಡ್ಬೋದು. ಅದನ್ನು BP ಮಿಷಿನ್ ಅಂತೇಳಿ ಬರುತ್ತೆ. ಅದರ ಇದರಲ್ಲಿ ತುಂಬ ವೆರೈಟಿ ಬರುತ್ತದೆ, ಮೂರು ನಾಲ್ಕು ವೆರೈಟಿ ಬರ್ತದೆ ಈ BP ಮಿಷಿನ್ಗಳಲ್ಲಿ. ಗ್ಲುಕೋಮೀಟರ್ ಅಂತೇಳಿ, ಗ್ಲುಕೋಮೀಟರ್ ಅಂತೇಳಿದರೆ ನಾವು ಶುಗರ್ ಟೆಸ್ಟ್ ಮಾಡಲಿಕ್ಕೆ ಯೂಸ್ ಮಾಡುವಂಥದ್ದು, ಭಾಳ ಈಸಿಯಾಗಿದೆ ಮನೇಲಿ. ಇದನ್ನು ಯಾರು ಕೂಡ ಮಾಡ್ಬೋದು, ಇದರಲ್ಲಿ ಭಾಳ ಈಸಿಯಾಗಿ ನಾವು ಶುಗರನ್ನು ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಪ್ರತಿ ಸರ್ತಿ ನಾವು ಒಂದು ಹಾಸ್ಪಿಟಲ್ಗೆ ಹೋಗುವಂಥದ್ದು ಅದನ್ನೆಲ್ಲ ಇದರಲ್ಲಿ ನಾವು ತಪ್ಪಿಸಲಿಕ್ಕೆ ಸಾಧ್ಯ ಇದೆ. ಇವನ್ನ ಖರ್ಚು ಕೂಡ ಅಷ್ಟು ತುಂಬ ಭಾಳ ಕಡಿಮೆ. ಹೌದು, ನಾವು ಇಲ್ಲಿ ಯಾರ ಕಸ್ಟಮರ್ ಬಂದರೂ ಅವರಿಗೆ ನಾವು ಇಲ್ಲಿ ಡೆಮೋ ತೋರಿಸ್ತೇವೆ. ಆನಂತರ ಅವರಿಗೆ ಯೂಸ್ ಮಾಡಲಿಕ್ಕೆ ತುಂಬ ಈಸಿ ಆಗ್ತದೆ. ಕಾಸ್ಟ್ ಕೂಡ ಅಷ್ಟೇ, ಅವರಿಗೆ ಒಂದು 15 ರುಪೀಸಲ್ಲಿ ಅವರ ಶುಗರ್ ನೋಡ್ಬೋದು ಮನೆಯಲ್ಲಿ. ಈ ಸ್ಟ್ರಿಪ್ಪಿಗೆ ಒಂದು ಅವರಿಗೆ ಅಂತ ಕಾಸ್ಟ್ ಒಂದು 15 ರುಪೀಸ್ ಬೀಳ್ಬೋದು ಅಷ್ಟೇ. ಅದೇ ರೀತಿ ನಾವು ಈಗಾಗಲೇ ಹೇಳಿದಾಗೆ ನಮ್ಮಲ್ಲಿ ಈ ಡಿಜಿಟಲ್ ಥರ್ಮೋಮೀಟರ್ಗಳು ಕೂಡ ಇದೆ. ಫೀವರ್ ನೋಡುವಂಥದ್ದು ಇದರಲ್ಲಿ ಡಿಜಿಟಲ್ ಬರ್ತದೆ, ಈ ಥರ ಡಿಜಿಟಲ್ ಥರ್ಮೋಮೀಟರ್ಗಳು. ಅದೇ ರೀತಿ ಇದನ್ನು ವ್ಯಾಪೋರೈಸರ್ ಅಂತೇಳಿ ನಾವು ಸ್ಟೀಮ್ ಮಿಷಿನ್ ಅಂತೇಳಿ ಕರಿತೇವೆ, ವ್ಯಾಪೋರೈಸರ್ ಬರ್ತದೆ ಇದನ್ನು. ಅದೇ ರೀತಿ ಇದು ನೆಬುಲೈಸರ್ಸ್ ಅಂತೇಳಿ, ಸಾಮಾನ್ಯವಾಗಿ ಮಕ್ಕಳಿಗೆ ಅಥವಾ ಅಸ್ತಮಾ ಪೇಷಂಟ್ ಇವರಿಗೆ ಇದನ್ನು ಯೂಸ್ ಮಾಡ್ತಾರೆ, ನೆಬುಲೈಸೇಷನ್ಗೆ ಇದನ್ನು ಯೂಸ್ ಮಾಡ್ತಾರೆ, ನೆಬುಲೈಸರ್ ಅಂತೇಳಿ ಕರಿತೇವೆ. ಇದನ್ನು ಕೂಡ ಹಾಗೆ ನಾವು ಎಲ್ರಿಗೂ ಡೆಮೋ ತೋರಿಸ್ತೇವೆ. ಹೌದು, ಡೆಮೋ ಮೂಲಕ ಅವರಿಗೆ ಎಕ್ಸ್ಪ್ಲೇನ್ ಮಾಡ್ತೇವೆ ಇಲ್ಲಿ ಯಾವ ರೀತಿ ಯೂಸ್ ಮಾಡುವಂಥದ್ದು. ಮತ್ತು ಈ ಎಲ್ಲ ಪ್ರಾಡಕ್ಟ್ಸ್ಗಳಿಗೆ ಹೇಗೆ ಅಂತೇಳಿದರೆ ಅವರಿಗೆ ನಾವು ತುಂಬ ಇದರಲ್ಲಿ ರಿಯಾಯಿತಿ ದರದಲ್ಲಿ ನಾವು ಕಸ್ಟಮರಿಗೆ ಕೊಡ್ತೇವೆ. ಅಂದರೆ MRP 10% ತಗೊಳ್ಳೋದಿಲ್ಲ, ನಾವು ರಿಯಾಯಿತಿ ದರದಲ್ಲಿ ಕೊಡ್ತೇವೆ. ಮತ್ತು ಎಲ್ಲ ಪ್ರಾಡಕ್ಟಿಗೂ ಈ ಎಲೆಕ್ಟ್ರಾನಿಕ್ ಐಟಮ್ಗಳೆಲ್ಲಗೂ 1 ವರ್ಷದ ವಾರಂಟಿ ಕೂಡ ಇದೆ. ವಾರಂಟಿ ಅಂತೇಳಿ ರಿಪ್ಲೇಸ್ಮೆಂಟ್ ವಾರಂಟಿ, ಏನಾದ್ರು ತೊಂದರೆ ಆದರೆ ಅವರಿಗೆ ಹೊಸ ಪೀಸನ್ನು ಕೊಡುವಂಥದ್ದು. ಯಾಕಂತೇಳಿದರೆ ಈಗ ನೆಬುಲೈಸರ್ ಯೂಸ್ ಮಾಡುವವ್ರಿಗೆ ಅಂತೇಳಿದರೆ ರೆಗ್ಯುಲರ್ ಯೂಸ್ ಮಾಡಬೇಕು. ಈಗ 1-2 ದಿವಸ ಅವ್ರ ಮನೆಯಲ್ಲಿಲ್ಲ, ರಿಪೇರಿಗೆ ಹೋದರೆ ಅವ್ರಿಗೆ ಕಷ್ಟ ಆಗ್ತದೆ. ಅದಕ್ಕೋಸ್ಕರ ನಾವು ಇಂತಹ ಕಂಪನಿಗಳಲ್ಲಿ ನಾವು ಡೀಲ್ ಮಾಡ್ತೇವೆ. ಯಾಕಂತೇಳಿದರೆ ಅವರಿಗೆ ಇಮಿಡಿಯೇಟ್ ಅದೇ ದಿವಸ ಅವರಿಗೆ ಚೆಕ್ ಮಾಡಲಿಕ್ಕೆ ಹೊಸ ಇದನ್ನು ನಾವು ಅವರಿಗೆ ಒದಗಿಸ್ತೇವೆ. ಅದೊಂದು ನಮ್ಮಲ್ಲಿರುವಂಥ ಅಡ್ವಾಂಟೇಜ್ ಬೇರೆ ಕಂಪೇರ್ ಮಾಡಿದರೆ. ಅದೇ ರೀತಿ ನಮ್ಮಲ್ಲಿ ಈಗ ವಿಶೇಷವಾಗಿ ನಾವು ಈ ಆರ್ಥೋ ಚಪ್ಪಲ್ ಅಂತೇಳಿ ಕರಿತೇವೆ, ಡಯಾಬಿಟಿಕ್
ಫುಟ್ವೇರ್ಸ್ ಅಂತೇಳಿ, ಇದನ್ನು ಎಮ್ ಸಿ ಆರ್ ಚಪ್ಪಲ್ ಅಂತೇಳಿ ಕರಿತೇವೆ. ಇದರಲ್ಲಿ ತುಂಬ ವೆರೈಟಿ ಬರುತ್ತೆ, ನಮ್ಮಲ್ಲೂ ಎರಡು ಮೂರು ವೆರೈಟೀಸ್ ಇದೆ. ಹಾಗಾಗಿ ಇದನ್ನು ಈ ಕಾಲಿನ ಅಡಿಭಾಗನೋ ಇರುವವರು ಅಥವಾ ಅಲ್ಸರ್ ಆಗಿರುವವರು ಇದನ್ನು ಮಾಡಿಕೊಡ್ತೇವೆ. ಮತ್ತು ನಾವು ಕಸ್ಟಮೈಸ್ಡ್ ಚಪ್ಪಲ್ ಅಂತೇಳಿ ಮಾಡ್ತೇವೆ. ಕಸ್ಟಮೈಸ್ಡ್ ಚಪ್ಪಲ್ ಅಂತ ಹೇಳಿದರೆ ಅವರಿಗೆ ಹೇಗೆ ಬೇಕೋ ಹಾಗೆ, ಈಗ ಕಾಲಡಿಯಲ್ಲಿ ಅಲ್ಸರ್ ಇದ್ದವರಿಗೆ ಅಲ್ಲಿ ಹೇಗೆ ಪ್ರೆಷರ್ ಬೀಳಬಾರ್ದು ಆ ರೀತಿಯಲ್ಲಿ ಅವರಿಗೆ ನಾವು ಕಸ್ಟಮೈಸ್ಡ್ ಅಂತೇಳಿ ಅವರಿಗೆ ಬೇಕಾದ ಹಾಗೆ ಮಾಡಿಸಿ ತಂದು ಕೊಡುವ ವ್ಯವಸ್ಥೆ ಕೂಡ ಇದೆ. ಹಾಗೆ ಸರ್, ನಾವು ಯೂಸ್ ಮಾಡುವಂಥ ನಾರ್ಮಲ್ ಚಪ್ಪಲಿಗೂ ಇದಕ್ಕೆ ಸರ್ ಏನು ವ್ಯತ್ಯಾಸ ಇರುತ್ತೆ? ಇದರಲ್ಲಿ ಯೂಸ್ ಮಾಡುವಂಥ ಮೆಟೀರಿಯಲ್ಸ್, ಇದನ್ನು ಎಮ್ ಸಿ ಆರ್ ಮೆಟೀರಿಯಲ್ಸ್ ಇಂದ ಇದನ್ನು ಯೂಸ್ ಮಾಡ್ತಾರೆ. ಹಾಗಾಗಿ ಇಲ್ಲಿ ಒಳ್ಳೆ ಕ್ವಾಲಿಟಿನ ತಗೊಂಡ್ರೆ ಖಂಡಿತವಾಗಿ ರಿಸಲ್ಟ್ ಇದೆ. ತುಂಬ ಕಸ್ಟಮರ್ ನಮ್ಮಲ್ಲಿ ಪರ್ಚೇಸ್ ಮಾಡಿದವರು ತುಂಬ ಜನ ಹೇಳಿದವರು ಉಂಟು, ನಮಗೆ ಒಂದು ತಿಂಗಳಲ್ಲಿ ನೋವು ಕಡಿಮೆ ಆಗಿದೆ ಅಂತೇಳಿ. ಇದು ಕಾಸ್ಟ್ ಅಂತ ಹೇಳಿದ್ರೆ ಮಾಮೂಲಿ ಕಾಸ್ಟ್ ಇದೆ, ನಮ್ದು ಬೇರೆ ಚಪ್ಪಲ್ಗಳಿಗೆ ಯಾವ ಕಾಸ್ಟ್ ಇದೆ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಇರಬಹುದು. ಸಾಮಾನ್ಯವಾಗಿ ಅಷ್ಟೇ ಒಂದು 300-400 ಅವೆಲ್ಲ ಇದರಲ್ಲೇ ಬರ್ತದೆ. ಅವ್ರಿಗೆ ಸರ್ ಕಾಲು ನೋವು ಗುಣ ಆಗೋ ತನಕ ಇದನ್ನೇ ಯೂಸ್ ಮಾಡಬೇಕು? ಯೂಸ್ ಮಾಡ್ತಾರೆ, ಕೆಲವರು ಲೈಫ್ ಲಾಂಗ್ ಯೂಸ್ ಮಾಡ್ತಾರೆ. ಲೈಫ್ ಲಾಂಗ್ ಯೂಸ್ ಮಾಡಿದ್ರೆ ಒಳ್ಳೇದು, ಮನೆಯ ಒಳಗೂ ಮತ್ತು ಹೊರಗು ಅದನ್ನು ಯೂಸ್ ಮಾಡ್ಬೋದು. ಅದೇ ರೀತಿ ನಾವು ಇಲ್ಲಿ ವಾಟರ್ ಬೆಡ್ ಅಂತೇಳಿ ಕರಿತೇವೆ. ನಾವು ಕೆಲವೊಂದು ಈ ಬೆಡ್ ಸೋರ್ ಎಲ್ಲ ಆಗಬಾರ್ದು ಅನ್ನೋ ನೆಲೆಯಲ್ಲಿ ಈ ಕೆಲವೊಂದು ಬೆಡ್ ರಿಡನ್ ಆದ ಪೇಷೆಂಟ್ಗಳಿಗೆ ಇದನ್ನು ಯೂಸ್ ಮಾಡ್ತಾರೆ, ವಾಟರ್ ಬೆಡ್ ಅಂತೇಳಿ ಕರಿತೇವೆ. ವಾಟರ್ ಬೆಡ್ ಕೂಡ ಇದೆ. ಅದೇ ರೀತಿ ಏರ್ ಬೆಡ್ಡನ್ನು ಕೂಡ ಯೂಸ್ ಮಾಡ್ತಾರೆ ಆ ಸಂದರ್ಭದಲ್ಲಿ. ಬೆಡ್ ಸೋರ್ ಆಗಬಾರ್ದು ಅನ್ನುವ ನಿಟ್ಟಿನಲ್ಲಿ ಇವರಿಗೆ ಇದನ್ನು ಏರ್ ಬೆಡ್ ಅದು, ಆನಂತರ ವಾಟರ್ ಬೆಡ್. ಅದೇ ರೀತಿ ನಮ್ಮಲ್ಲಿ ಎಲ್ಲ ಥರದ ವೇಯಿಂಗ್ ಸ್ಕೇಲ್ಗಳಿವೆ, ಡಿಜಿಟಲ್ ವೇಯಿಂಗ್ ಸ್ಕೇಲ್ ಇದೆ, ಅದೇ ರೀತಿ ಎನಲಾಗ್ ವೇಯಿಂಗ್ ಸ್ಕೇಲ್ಗಳಿವೆ. ಅದೇ ರೀತಿ ನಮ್ಮಲ್ಲಿ ಈ ಆರ್ಥೋ ಬೆಲ್ಟ್ಸ್ ಎಲ್ಲ ಬರ್ತವೆ, ಇದನ್ನು ನೀ ಕ್ಯಾಪ್ ಅಂತೇಳಿ ಕರಿತೇವೆ. ಅಂದರೆ ಕಾಲು ನೋವಿಗೆ ಇಲ್ಲಿ ನೀಗೆ ನೋವಿದ್ದ ಸಂದರ್ಭದಲ್ಲಿ ಇದನ್ನು ಯೂಸ್ ಮಾಡುವಂಥದ್ದು, ಇದು ನೀ ಕ್ಯಾಪ್ ಅಂತೇಳಿ. ಇದನ್ನು ಎಬ್ಡಾಮಿನಲ್ ಬೆಲ್ಟ್ ಅಂತೇಳಿ ಹೇಳ್ತದೆ, ಅಂದರೆ ಹೊಟ್ಟೆಗೆ ಹಾಕುವಂಥದ್ದನ್ನು. ಈಗ ಸಾಮಾನ್ಯವಾಗಿ ಈ ಡೆಲಿವರಿ ಆದ ನಂತರ ಅದನ್ನು ಹೊಟ್ಟೆ ಸಣ್ಣದಾಗಲಿಕ್ಕೆ ಇದನ್ನು ಯೂಸ್ ಮಾಡ್ತಾರೆ. ಮುಂಚೆಲ್ಲ ಬಟ್ಟೆ ಕಟ್ತಾಯಿದ್ರು, ಈಗ ಇಂಥ ಬೆಲ್ಟ್ಗಳು ಕೂಡ ಬಂದಿವೆ, ಇದನ್ನು ಯೂಸ್ ಮಾಡ್ತಾರೆ. ಅದಲ್ಲದೆ ಬೆನ್ನು ನೋವಿದ ಸಂದರ್ಭದಲ್ಲಿ ನಾವು ಇದನ್ನು ಎಲ್ ಎಸ್ ಬೆಲ್ಟ್ ಅಂತೇಳಿ, ಲಂಬೋ ಸ್ಯಾಕ್ರಲ್ ಬೆಲ್ಟ್ ಅಂತ ಹೇಳ್ತೇವೆ, ಇದನ್ನು ಯೂಸ್ ಮಾಡ್ತೇವೆ. ಅದರಲ್ಲಿ ಎಲ್ ಎಸ್ ಬೆಲ್ಟ್ ಬೆನ್ನಿಗೆ ಹಾಕುವಂಥದ್ದು, ಆರ್ಮ್ ಪೌಚ್, ಅದೇ ರೀತಿ ತುಂಬ ವೆರೈಟೀಸ್ ಇದೆ. ಏನೆಲ್ಲ ಬರ್ತವೆ ಆರ್ಥೋ ರಿಲೇಟೆಡ್ ಬೆಲ್ಟ್ಸ್, ಅದು ಇದು ಎಲ್ಲ ನಮ್ಮಲ್ಲಿ ಎಲ್ಲ ಲಭ್ಯ ಇದೆ. ಇದು ಡಯಾಪರ್ಸ್, ಅಡಲ್ಟ್ ಡಯಾಪರ್ಸ್ ಅಂತೇಳಿ ನಾವು ಹೇಳ್ತೇವೆ. ಯಾಕಂತ ಹೇಳಿದರೆ ಈ ಸೀನಿಯರ್ ಸಿಟಿಜನ್ಸ್ ಆಗಲಿ ಅಥವಾ ಬೆಡ್ ರಿಡನ್ ಆದವರಿಗೆ ಇದನ್ನು ಮನೆಯಲ್ಲಿ ಯೂಸ್ ಮಾಡುವಂಥದ್ದು. ಇದರಲ್ಲಿ 10 ಪ್ಯಾಕ್ ಬರ್ತದೆ, 30 ಪ್ಯಾಕ್ ಕೂಡ ಇದರಲ್ಲಿ ಬರ್ತದೆ. ಇದರಲ್ಲಿ ತುಂಬ ವೆರೈಟೀಸ್ ಬರ್ತದೆ, ಅದು ಪುಲ್ ಅಪ್ ಅಂತೇಳಿ ಹೇಳ್ತೇವೆ, ಮತ್ತು ಸ್ಟಿಕ್ ಟೈಪ್ ಆ ಥರ ಎಲ್ಲ ಬರ್ತದೆ, 3-4 ವೆರೈಟೀಸ್ ಇದೆ. ಅದೇ ರೀತಿ ನಮ್ಮಲ್ಲಿ ಮಕ್ಕಳ ಡಯಾಪರ್ಸ್ ಕೂಡ ಅವೈಲೇಬಲ್ ಇದೆ, ಮಕ್ಕಳ ಡಯಾಪರ್ಸ್ ಕೂಡ ಇದೆ. ಅದಲ್ಲದೆ ನಾವು ಈ ಮೆಟರ್ನಿಟಿ ಪ್ಯಾಡ್ ಅಂತೇಳಿ ಕರಿತೇವೆ, ಸಂದರ್ಭದಲ್ಲಿ ಡೆಲಿವರಿ ಟೈಮಲ್ಲಿ ಯೂಸ್ ಮಾಡುವಂಥದ್ದು ಮೆಟರ್ನಿಟಿ ಪ್ಯಾಡ್ ಕೂಡ ನಮ್ಮಲ್ಲಿ ಲಭ್ಯವಿದೆ. ಈ ಸರ್ಜಿಕಲ್ ಪ್ರಾಡಕ್ಟ್ಸ್ಗಳಲ್ಲದೆ ನಾವು ಕೋವಿಡ್ ಪ್ರಿವೆಂಟಿವ್ ಕೆಲವೊಂದು ಇಕ್ವಿಪ್ಮೆಂಟ್ಸನ್ನು ಕೂಡ ನಮ್ಮಲ್ಲಿದೆ. ಅದರಲ್ಲಿ ವಿಶೇಷವಾಗಿ ಇದು ಇನ್ಫ್ರಾರೆಡ್ ಥರ್ಮೋಮೀಟರ್ ಅಂತೇಳಿ ಕರಿತೇವೆ ನಾವು, ಫೀವರ್ ನೋಡುವ ಟೆಂಪರೇಚರ್ ನೋಡುವಂಥದ್ದನ್ನು. ಈ ರೀತಿ ಇನ್ಫ್ರಾರೆಡ್ ಥರ್ಮೋಮೀಟರ್ ಆಗಲಿ ಅಥವಾ ಪಲ್ಸ್ ಆಕ್ಸಿಮೀಟರ್ ಆಗಲಿ ಅಥವಾ ಸ್ಯಾನಿಟೈಸರ್ ಕೂಡ ನಮ್ಮಲ್ಲಿ ತುಂಬ ವೆರೈಟೀಸ್ ಸ್ಯಾನಿಟೈಸರ್ ಕೂಡ ನಾವು ಇಲ್ಲಿ ಇಟ್ಟಿದ್ದೇವೆ. ಅದರಲ್ಲಿ 100 ml ಆಗಲಿ, ಇವನ್ 5 ಲೀಟರ್ಸ್ವರೆಗೆ ಸ್ಯಾನಿಟೈಸರ್ಸ್ ಇದೆ. ಅದಲ್ಲದೆ ನಮ್ಮದು ಈ ಆರ್ಥೋ ಈ ಕೆಲವೊಂದು ಐಟಮ್ಗಳಾದ ವೀಲ್ ಚೇರ್ ಆಗಲಿ ಅಥವಾ ವಾಕಿಂಗ್ ಸ್ಟಿಕ್ ಆಗಲಿ ಅಥವಾ ವಾಕರ್ ಅಥವಾ ಹಾಸ್ಪಿಟಲ್ ಕಾಟ್ ಮತ್ತು ಕೊಮೋಡ್ ಚೇರ್ ಅಂತೇಳಿ ಕರಿತೇವೆ. ಈ ರೀತಿ ಕೊಮೋಡ್ ಚೇರ್ಗಳು ಬರ್ತದೆ, ಕೊಮೋಡ್ ಚೇರ್ ಅದರಲ್ಲಿ ವೀಲ್ ವಿತ್ ವೀಲ್ ಬರ್ತದೆ, ವಿದೌಟ್ ವೀಲ್ ಬರ್ತದೆ. ಹಾಗೆ ಈ ಆರ್ಥೋಗೆ ಈ ಸರ್ಜಿಕಲ್ಗೆ ಸಂಬಂಧಪಟ್ಟ ಆಲ್ಮೋಸ್ಟ್ ಎಲ್ಲ ಪ್ರಾಡಕ್ಟ್ಸ್ಗಳು, ಕಾಟನ್ ಆಗಲಿ ಸರ್ಜಿಕಲ್ ಸ್ಯೂರಿಟ್ ಆಗಲಿ ಎಲ್ಲ ನಮ್ಮಲ್ಲಿ ಲಭ್ಯವಿದೆ. ಡಿಜಿಟಲ್ ಬಿ ಪಿ ಆಪರೇಟರ್ಸ್ ಅಂತ ಹೇಳ್ತಾರೆ, ಅಂದರೆ ಬಿ ಪಿ ನೋಡುವ ಮಿಷನ್ ಇದು, ಡಿಜಿಟಲ್, ತುಂಬ ಈಸಿ ಇದು. ಇದರಲ್ಲಿ ಇದು ಡಿಜಿಟಲ್ ಅಂತ ಹೇಳಿದರೆ ನಾವು ಬ್ಯಾಟ್ರಿ ಮುಖೇನ ಇದು ನಡೆಯುವಂಥದ್ದು, ಈ ಥರ 4 ಬ್ಯಾಟ್ರಿ ಬೇಕಾಗ್ತದೆ. ಇದಲ್ದಿದ್ರೆ ಒಂದು ವೇಳೆ ಇದರಲ್ಲೂ ನಡೀತದೆ, ಈ ನಮ್ಮ ಫೋನ್ ಕೇಬಲ್ ಇದರಲ್ಲೂ ಕೂಡ ಅದು ನಡೀತದೆ. ಇದರಲ್ಲಿ ಒಂದು ಬಿ ಪಿ ಮಿಷಿನ್ ಮತ್ತೊಂದು ಬಿ ಪಿ ಕಫ್ ಅಂತೇಳಿ ಬರ್ತದೆ. ಈ ಕಫನ್ನು ಲೆಫ್ಟ್ ಸೈಡ್ನ ಕೈಗೆ ಹಾಕುವಂಥದ್ದು, ಹೀಗೆ ಕೆಳಮುಖವಾಗಿರಬೇಕು ಇದು. ಅದರದ ಇದು ಇದು ಮಾಡಿ ಟೈಟ್ ಮಾಡಿ ಆನಂತರ ಇಲ್ಲಿ ಈ ರೀತಿ ಸಿಕ್ಕಿಸುವಂಥದ್ದು ಒಂದು ಕಡೆಯಿಂದ. ಜಸ್ಟ್ ತುಂಬ ಸಿಂಪಲ್ ಇದೆ ಇದು. ಆನಂತರ ಸ್ಟಾರ್ಟ್ ಬಟನ್ ಒತ್ತುವಂಥದ್ದು, ಸ್ಟಾರ್ಟ್ ಬಟನ್ ಒತ್ತಿದ ಕೂಡಲೇ ಒಂದು 10-15 ಸೆಕೆಂಡಲ್ಲಿ ನಮಗೆ ರಿಸಲ್ಟ್ ಬರ್ತದೆ ಇಲ್ಲಿ. ಈಗ ಇವ್ರದ್ದು 137.90 ಇದೆ, ಯೂಶ್ವಲಿ 130.80 ಇರ್ತದೆ, ಆಲ್ಮೋಸ್ಟು ಎಕ್ಯುರೇಸಿ ಇದೆ. ಇದಕ್ಕೆ ಗ್ಲುಕೋಮೀಟರ್ ಅಂತೇಳಿ ಹೇಳ್ತೇವೆ,
ಡಿಜಿಟಲ್ ಗ್ಲುಕೋಮೀಟರ್ ಇದು. ಇದು ಹೇಗೆ ಅಂತ ಹೇಳಿದರೆ, ನಾವು ಮನೆಯಲ್ಲೇ ತುಂಬ ಈಸಿಯಾಗಿ ಮನೆಯಲ್ಲಿ ನಮ್ಮ ಶುಗರನ್ನು ಟೆಸ್ಟ್ ಮಾಡಿಕೊಳ್ಳುವಂಥ ಮಿಷನ್ ಇದು. ಇದನ್ನು ನಾನೀಗ ಡೆಮೋ ಮಾಡಿ ತೋರಿಸ್ತೇನೆ. ಇದರಲ್ಲಿ ಈ ಥರ ಒಂದು ಗ್ಲುಕೋ ಮಿಷನ್ ಇರುತ್ತದೆ, ಈ ಥರ ಸ್ಟ್ರಿಪ್ಸ್ ಬರ್ತದೆ, ಅದನ್ನು ಈ ಗ್ಲುಕೋಮೀಟರಿಗೆ ನಾವು ಸಿಕ್ಕಿಸಿ ಈ ಥರ, ಆವಾಗ ಅದು ತನ್ನ ಬ್ಲಡ್ ಕೇಳ್ತದೆ, ಈ ಥರ ಬ್ಲಡ್ ಮಾರ್ಕ್ ಕೂಡ ಬರ್ತದೆ. ಆನಂತರ ನಾವು ಇದನ್ನು ಲ್ಯಾನ್ಸೆಟ್ ಅಂತೇಳಿ ಕರಿತೇವೆ, ನಾವು ಲ್ಯಾನ್ಸೆಟ್ ಅಂತೇಳಿ ಅದು ಅದರೊಟ್ಟಿಗೆ ಬರುತ್ತದೆ. ಅದನ್ನು ಓಪನ್ ಮಾಡಿ ಈ ಥರ ಅದರಲ್ಲಿ ಒಂದು ಗನ್ ಬರ್ತದೆ, ಇದು ಅದಕ್ಕೆ ಸಿಕ್ಕಿಸಿ ಈ ಥರ ಲ್ಯಾನ್ಸೆಟನ್ನು ಈ ಥರ ಸಿಕ್ಕಿಸಿ ಕೆಳಕಡೆಯಿಂದ ಎಳೆದು ಈಗ ಇವರಿಗೆ ಈ ಥರ ಇದು ಮಾಡಿ ಈ ಗನ್ನಿಂದ ಇದನ್ನು ಈ ರೀತಿ ಬ್ಲಡ್ಡನ್ನು ತೆಗಿಲಿಕ್ಕೆ ಬರ್ತದೆ. ತೆಗೆದದನ್ನು ಈ ರೀತಿ ಗ್ಲುಕೋಮೀಟರ್ ಇದೆ, ಗ್ಲುಕೋಮೀಟರ್ನ ಸ್ಟ್ರಿಪ್ಪಿನ ತುದಿಗೆ ಈ ಬ್ಲಡ್ಡನ್ನು ಸಾಗಿಸಿದಾಗ ಅದು ತನ್ನಷ್ಟಕ್ಕೆ ಅದರ ರಿಸಲ್ಟನ್ನು ಕೊಡ್ತದೆ. ಇದನ್ನು ಪಲ್ಸ್ ಆಕ್ಸಿಮೀಟರ್ ಅಂತೇಳಿ ಕರಿತೇವೆ. ಅಂತೇಳಿದರೆ ಪಲ್ಸ್ ರೇಟನ್ನು, ಅದೇ ರೀತಿ ಆಕ್ಸಿಜನ್ ಸ್ಯಾಚುರೇಷನ್ ಲೆವೆಲನ್ನು ನಮ್ಮ ಚೆಕ್ ಮಾಡಲಿಕ್ಕೋಸ್ಕರ ಇದನ್ನು ನಾವು ಯೂಸ್ ಮಾಡ್ತೇವೆ. ಈ ರೀತಿ ಇಟ್ಟು ಇದನ್ನು ಆನ್ ಮಾಡಬೇಕು. ಇದು ಪಲ್ಸ್ ರೇಟ್ ಮತ್ತು ಆಕ್ಸಿಜನ್ ಸ್ಯಾಚುರೇಷನ್ ಲೆವೆಲ್ ಎರಡನ್ನೂ ತೋರಿಸ್ತದೆ. ಇದು ನಮ್ಮ ಎಡಗಡೆಯಲ್ಲಿರುವಂಥದ್ದು ಪಲ್ಸ್ ರೇಟ್, ಅದೇ ರೀತಿ ಇಲ್ಲಿ 99 ತೋರಿಸ್ತದೆ ಆಕ್ಸಿಜನ್ ಸ್ಯಾಚುರೇಷನ್ ಲೆವೆಲ್. ಈ ಆಕ್ಸಿಜನ್ ಸ್ಯಾಚುರೇಷನ್ ಲೆವೆಲ್ ಇದರಲ್ಲಿ ಡೌನ್ ಆಗ್ತಾ ಬಂದ ಹಾಗೆ ನಮ್ಮದು ಲಂಗ್ಸಿನ ಸಮಸ್ಯೆ ಇದೆ ಅಂಥೇಳಿ ನಮಗೆ ಗೊತ್ತಾಗ್ತದೆ. ಹಾಗಾಗಿ ಇದನ್ನು ರೆಗ್ಯುಲರ್ ಆಗಿ ಟೆಸ್ಟ್ ಮಾಡ್ತಿರೋದು ಒಳ್ಳೆಯದು. ಇದನ್ನು ಬ್ರೀತ್ ವ್ಯಾಪರೈಸರ್ ಅಂತ ಹೇಳಿದರೆ ಸ್ಟೀಮ್ ಮಿಷಿನ್ ಅಂತ ನಾವು ಸಾಮಾನ್ಯವಾಗಿ ಕರೀತೇವೆ. ಒಂದು ಅರ್ಧದಷ್ಟು ನಮ್ಮ ನೀರನ್ನು ತಗೊಳ್ಬೇಕು ನಾವು, ಟ್ಯಾಪ್ ವಾಟರನ್ನು ತಗೊಂಡು. ಅದೇ ರೀತಿ ಇದು ಎಲೆಕ್ಟ್ರಾನಿಕ್ ಸ್ಟೀಮ್ ಮಿಷಿನ್ ಇದೆ, ಎಲೆಕ್ಟ್ರಾನಿಕ್. ಇದನ್ನು ಪ್ಲಗ್ ಮಾಡಿ ಆನಂತರ ಆನ್ ಮಾಡಬೇಕು. ಆನ್ ಮಾಡುವ ಮೊದಲು ಇದಕ್ಕೆ ಬೇಕಿದ್ದಲ್ಲಿ ನಮ್ಮಲ್ಲಿ ಇನ್ಹೇಲೆಂಟ್ ಅಂತೇಳಿ ಬರ್ತದೆ, ಇದು ಆಯುರ್ವೇದಿಕ್, ನೀಲಗಿರಿಯಿಂದ ಮಾಡಿರುವಂಥದ್ದು ಇದು ಆಯುರ್ವೇದಿಕ್. ಇದನ್ನು ಅದರಲ್ಲಿ ಹಾಕುವಂಥದ್ದು, ಈ ಕಾಫ್ ಅಥವಾ ಕೋಲ್ಡ್ ಇದ್ದ ಸಂದರ್ಭದಲ್ಲಿ ಭಾಳ ಒಳ್ಳೆಯ ರಿಸಲ್ಟ್ ಸಿಗ್ತದೆ. ಈ ರೀತಿ ಹಾಕಿ ಸ್ವಿಚ್ ಆನ್ ಮಾಡುವಂಥದ್ದು. ಆನಂತರ ಈಗ ಇಲ್ಲಿಂದ ಹೊಗೆ ಬರಲಿಕ್ಕೆ ಶುರುವಾಗ್ತದೆ. ಈ ಭಾಗವನ್ನು ಈ ರೀತಿ ಇಲ್ಲಿಡುವಂಥದ್ದು, ಈಗ ಈ ಭಾಗದಿಂದ ಹೊಗೆ ಮೇಲಕ್ಕೆ ಬರ್ತದೆ, ಈ ರೀತಿ ಹೊಗೆ ಬರ್ತದೆ. ಈಗ ನಾವು ಈ ರೀತಿ ಮುಖವನ್ನು ಕೊಟ್ಟು ಸ್ಟೀಮನ್ನು ತಗೊಳ್ಳುವಂಥದ್ದು, ಇನ್ಹೇಲ್ ಮಾಡಬೇಕು. ಹಾಗೆ ಸರ್, ಇನ್ನು ಏನಾದರೂ ನಿಮ್ಮ ಮುಂದಿನ ಯೋಜನೆ ಏನಾದರೂ ಇದೆ ಸರ್? ಯೋಜನೆ ಅಂತ ಹೇಳಿದರೆ ಇನ್ನು ಬೇರೆ ಕಡೆಗಳಿಗೆ ನಮ್ಮ ರೆಸ್ಪಾನ್ಸ್ ನೋಡಿದಾಗ ಇವನು ಮಂಗಳೂರು, ಪುತ್ತೂರು, ಕುಂದಾಪುರ ಈ ಭಾಗದಿಂದಲೂ ನಮಗೂ ಜನರ ರೆಸ್ಪಾನ್ಸ್ ಇದೆ. ಹಾಗಾಗಿ ಇವನ್ ನಮ್ಮದು ಕಾರ್ಕಳ ಆಗಲಿ ಅಥವಾ ಕುಂದಾಪುರದಲ್ಲಿ ಕೂಡ ನಾವು ಹೊಸ ಬ್ರ್ಯಾಂಚನ್ನು ತೆಗಿಬೇಕನ್ನೋ ಒಂದು ಇದರಲ್ಲಿ ಆಲೋಚನೆಯನ್ನು ಮಾಡ್ತಾ ಇದ್ದೇವೆ. ನೋಡಬೇಕು ಈಗ ಏನು ಹಾಕ್ತದೆ ಅದರ ಮೇಲೆ ಡಿಪೆಂಡ್. ಆದಷ್ಟು ಬೇಗ ಒಂದು ಬ್ರ್ಯಾಂಚ್ ಓಪನ್ ಆಗಲಿ ಸರ್ ಕುಂದಾಪುರದಲ್ಲಿ ಅಂತ ನಾವು ಕೂಡ ಹೇಳ್ತೀವಿ. ಹಾಗೆ ಈಗ ಸರ್, ಅಂದರೆ ಎಲ್ಲಿಂದೆಲ್ಲ ಬರ್ತಾರೆ ಅಂತ ಅಂದರೆ ಉಡುಪಿಗೆ ಇಲ್ಲಿಗೆ ಎಲ್ಲಿ ಊರಿನವರೆಲ್ಲ ಬರ್ತಾರೆ? ಅಲ್ಲ, ನಮಗೆ ಅಂತ ಹೇಳಿದ್ರೆ ಇಲ್ಲಿ ಮಣಿಪಾಲಕ್ಕೆ ಬಂದವರಾಗಿರ್ಬೋದು, ಅಲ್ಲಿ ಅಥವಾ ಬೇರೆ ಕಡೆಯಿಂದ ಬಂದ ತುಂಬ ದೂರದ ಊರಿಂದ, ಭಟ್ಕಳದಿಂದ, ಕುಂದಾಪುರ ಕಡೆಯಿಂದ, ಕಾರ್ಕಳ ಕಡೆಯಿಂದ, ಈವನ್ ಈಗ ಮಂಗಳೂರು ಸರ್ಕಲ್ ಮುಲ್ಕಿ ಕಡೆಯಿಂದಲೂ ಕೂಡ ಕೆಲವರು ಇಲ್ಲಿಗೆ ಬರ್ತಾರೆ. ಹಾಗೆ ಸರ್, ಇದನ್ನು ಬಿಟ್ಟು ಇನ್ನು ಮತ್ತೆ ಬೇರೆ ಏನೆಲ್ಲ ನೀವು ಸರ್ವಿಸ್ ಕೊಡ್ತೀರಾ? ಸರ್ವಿಸ್ ಅಂತ ಹೇಳಿದ್ರೆ ಈಗ ನಾವು ನಮ್ಮ ಎಲ್ಲ ಯಾವುದೇ ವಸ್ತುವನ್ನು ನಾವು ಈಗ ಇಲ್ಲಿ ಕಸ್ಟಮರ್ಗೆ ರಿಯಾಯಿತಿ ದರದಲ್ಲಿ ನಾವು ಕೊಡ್ತಾ ಇದ್ದೇವೆ. ಅದಲ್ಲದೆ ನಾವು ಹೇಗೆ ಅಂತೇಳಿದ್ರೆ ನಮ್ಮಲ್ಲಿ ಬರುವಂಥ ಎಲ್ಲ ಗ್ರಾಹಕರಿಗೆ ನಾವು ಹೇಗೆ ಅಂತೇಳಿದ್ರೆ ಉಚಿತವಾಗಿ ಮಧುಮೇಹ ಅಂತ ಹೇಳಿದರೆ ಶುಗರ್ ಟೆಸ್ಟ್ ಮತ್ತು ಬಿ ಪಿ ಟೆಸ್ಟನ್ನು ಉಚಿತವಾಗಿ ನಾವು ಮಾಡ್ತೇವೆ. ಇದಲ್ಲದೆ ಈ ಜನರಲ್ ಪಬ್ಲಿಕ್ ಕೂಡ ಪಬ್ಲಿಕ್ಗೆ ಸಂಡೇ ಬೆಳಿಗ್ಗೆ 10:00 to 1:00 ಯಾರು ನಮ್ಮ ಕಸ್ಟಮರ್ ಅಲ್ತಿದ್ರು ಅಡ್ಡಿಲ್ಲ, ಯಾರು ಬಂದರೂ ನಾವು ಅವರಿಗೆ ಉಚಿತವಾಗಿ ಶುಗರ್ ಮತ್ತು ಬಿ ಪಿಯನ್ನು ಟೆಸ್ಟ್ ಮಾಡಿ ಕೊಡ್ತೇವೆ. ಇದು ನಮ್ಮದು ಎಲ್ಲ ಬ್ರ್ಯಾಂಚಲ್ಲಿ, ಈಗ ಮಂಗಳೂರು ಉಡುಪಿಯಲ್ಲೂ ಇದೆ, ಮಂಗಳೂರು ಅಥವಾ ಇನ್ನು ಕುಂದಾಪುರದಲ್ಲಿ ಆದರೂ ಎಲ್ಲ ಬ್ರ್ಯಾಂಚಲ್ಲೂ ಈ ಒಂದು ಸರ್ವಿಸನ್ನು ಜನರಿಗೆ ಕೊಡಬೇಕಂತೇಳಿ ನಾವು ಇದ್ದೇವೆ. ಎವ್ರಿ ಸಂಡೇ 10:00 to 1:00 ನಮಗೆ ಇಲ್ಲಿ ಕ್ಯಾಂಪ್ ಇದೆ. ರೆಗ್ಯುಲರ್ ಕಸ್ಟಮರ್ಸ್ಗೆ ಸಹ ಅಂತ, ಹಾಂ, ರೆಗ್ಯುಲರ್ ಕಸ್ಟಮರ್ ಯಾವ ದಿವಸ ಬಂದರು, ಈಗ ಮಂಡೆ ಸೋಮವಾರ ದಿವಸ ಬಂದರು ಸೋಮವಾರ ಅವರಿಗೆ ಬೇಕಂತ ಹೇಳಿದರೆ ನಾವು ಅವರಿಗೆ ಟೆಸ್ಟನ್ನು ಮಾಡ್ತೇವೆ, ಉಚಿತವಾಗಿ ಮಾಡಿಕೊಡ್ತೇವೆ. ವೀಕ್ಷಕರೇ, ನಾವು ಇವತ್ತು ಗಿರಿಜಾ ಹೆಲ್ತ್ ಆ್ಯಂಡ್ ಸರ್ಜಿಕಲ್ಸ್ನಲ್ಲಿದ್ವಿ. ಇದು ಮಾಲೀಕರಾಗಿರುವಂತಹ ರವೀಂದ್ರ ಕೆ ಶೆಟ್ಟಿ ಅವ್ರ ಕೂಡ ಜೊತೆ ಕೂಡ ನಾವು ಮಾತಾಡಿದ್ವಿ. ಸಂಪೂರ್ಣವಾಗಿ ತಿಳಿದುಕೊಂಡ್ವಿ ಇಲ್ಲಿ ಗಿರಿಜಾ ಹೆಲ್ತ್ ಕೇರ್ ಆ್ಯಂಡ್ ಸರ್ಜಿಕಲ್ಸ್ನಲ್ಲಿ ಏನೆಲ್ಲ ಲಭ್ಯವಿರ್ತದೆ ಅನ್ನೋದನ್ನು ಹಾಗೆ ಡೆಮೋ ಮೂಲಕ ಕೂಡ ನಿಮಗೆ ಸರ್ ತೋರಿಸಿದ್ದಾರೆ. ನಿಮಗೆ ನೀವು ಕೂಡ ಒಂದು ಬರಬಹುದು ಇಲ್ಲಿಗೆ ಒಂದು
ಕಡಿಮೆ ಅಂದರೆ ಬೆಲೆಯಲ್ಲಿ ಹಾಗೆ ಉತ್ತಮ ಕ್ವಾಲಿಟಿ ಕೂಡ ಇರ್ತದೆ. ನಿಮಗೆ ದೂರ ಎಲ್ಲಿ ಹೋಗಬೇಕಂತ ಇಲ್ಲ, ಮಂಗಳೂರಿಗೆ ದೂರ ಆಗುತ್ತೆ, ಉಡುಪಿಗೆ ಬಂದರೆ ನಿಮಗೆ ಹತ್ತಿರ ಆಗುತ್ತೆ ಅಂತ ಹೇಳ್ತೀನಿ. ಅದರಲ್ಲೂ ಉಡುಪಿಯ ಜನತೆಗೆ ಇನ್ನೂ ಕೂಡ ಹತ್ತಿರವಾಗುತ್ತೆ. ಹಾಗೆ ಸರ್, ನಮ್ಮ ಕಾರ್ಯಕ್ರಮದ ಮೂಲಕ ಒಂದು ಉತ್ತಮವಾದ ಮಾಹಿತಿಯನ್ನು ವೀಕ್ಷಕರಿಗೆ ತಿಳಿಸಿಕೊಟ್ಟಿದೆ. ಯಾಕಂತ ಹೇಳಿದರೆ ಹೆಚ್ಚಿನವರಿಗೆ ಗೊತ್ತಿತ್ತು ಸರ್, ಇನ್ನೂ ಕೂಡ ನೀವು ಡೆಮೋ ಮೂಲಕ ಆಗಿರ್ಬೋದು, ಹಾಗೆ ಏನೆಲ್ಲ ಲಭ್ಯ ಸಾಮಗ್ರಿಗಳು ಇಲ್ಲಿ ಲಭ್ಯವಿದೆ ಅನ್ನೋದನ್ನು ಕೂಡ ತೋರಿಸಿಕೊಟ್ಟಿದ್ರಿ. ಹಾಗೆ ಕೂಡ ನಿಮಗೂ ಕೂಡ ಸರ್ ಧನ್ಯವಾದಗಳು. ವೀಕ್ಷಕರೇ, ನಾವು ಗಿರಿಜಾ ಹೆಲ್ತ್ ಆ್ಯಂಡ್ ಸರ್ಜಿಕಲ್ನಲ್ಲಿ ಇಷ್ಟೊತ್ತು ಇದ್ದೀವಿ. ತಮಗೆಲ್ಲರಿಗೂ ಗೊತ್ತಾಗಿರ್ಬೋದು, ಉಡುಪಿ ಹಾಗೂ ಮಂಗಳೂರಿನ ಶಾಖೆಯಲ್ಲಿ ಏನೆಲ್ಲ ಜನಸಾಮಾನ್ಯರಿಗೆ ಏನೆಲ್ಲ ಒಂದು ಸೌಲಭ್ಯಗಳು ಒದಗಿ ಬರ್ತವೆ, ಹಾಗೆ ಏನೆಲ್ಲ ಪರಿಕರಗಳು ಇರ್ತವೆ ಅನ್ನೋದನ್ನು ಸರ್ ಕೂಡ ಹೇಳಿದ್ದಾರೆ. ಹಾಗೆ ಡೆಮೋ ಮೂಲಕ ಒಂದು ಜನಸಾಮಾನ್ಯರಿಗೆ ಅರ್ಥವಾಗುವಂತಹ ರೀತಿಯಲ್ಲಿ ಕೂಡ ತಿಳಿಸಿಕೊಟ್ಟಿದ್ದಾರೆ. ನಿಮಗೂ ಕೂಡ ಇವತ್ತಿನ ಈ ವಿಶೇಷ ಕಾರ್ಯಕ್ರಮ ಇಷ್ಟವಾಗಿದೆ ಅಂತ ತಿಳ್ಕೊಳ್ತೀನಿ. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ದೈಜಿವರ್ಲ್ಡ್ 24/7.